ಸರ್ ಎರಡು ಸಾವಿರ ಜನ ಪೊಲೀಸರು ಬೆಳಗಾವಿಯಲ್ಲಿ ಇದ್ದಾರೆ ಸರ್ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹಾಡ ಹಾಗಲೇ ನೋಡಿದ್ರೆ ಈ ತರದ ಘಟನೆ ನಡೆಯುತ್ತೆ ನೋಡಿ ನಾವು ದೂರದ ಬಿಹಾರದಲ್ಲಿ ನಡೆಯುತ್ತೆ ಉತ್ತರ ಪ್ರದೇಶದಲ್ಲಿ ನಡೆಯುತ್ತೆ ಉತ್ತರ ಪ್ರದೇಶದಲ್ಲಿ ಆ ಗುಂಡರಾಜ್ಯದ ಕಳಂಕದಿಂದ ಆ ರಾಜ್ಯ ಮುಕ್ತ ಆಗ್ತಾ ಇದೆ ಬಿಹಾರದಲ್ಲಿ ನಾವು ಇತ್ತೀಚೆಗೆ ಇಂಥ ಘಟನೆಗಳನ್ನು ನೋಡ್ತಾ ಇಲ್ಲ ಆದರೆ ಕರ್ನಾಟಕದಲ್ಲಿ ಮೋಸ್ಟ್ ಡಿಗ್ನಿಫೈಡ್ ಸ್ಟೇಟ್ ಅಂತ ಭಾಳ ಸೌಜನ್ಯಕ್ಕೆ ಹೆಸರಾದಂತಹ ಸಭ್ಯರಿಗೆ ಹೆಸರಾದಂತಹ ರಾಜ್ಯದಲ್ಲಿ ಈ ರೀತಿ ರಾಜಕೀಯ ಗೂಂಡಾಗಿರಿ ಗೂಂಡಾಗರ್ದಿ ಹಾಡು ಹಗಲಲ್ಲೇ ಹೋಗಿ ಚಾಕುವಿನಿಂದ ಇರಿದು ಅದು ಅಧಿಕಾರಸ್ಥರ ಮೇಲೆ ಆರೋಪ ಬಂದಿರೋದು ಒಬ್ಬ ಎಮ್ ಎಲ್ ಸಿ ಮೇಲೆ ಎಮ್ ಎಲ್ ಸಿ ಒಬ್ಬ ಸಚಿವರ ಸಹೋದರ ಅನ್ನೋದು ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ಎಫ್ ಐ ಆರ್ ದಾಖಲಿಸುತ್ತಾ ತನಿಖೆ ಮಾಡುತ್ತಾ ನಾಳೆ ಒಳಗಾಗಿ ಗೊತ್ತಾಗುತ್ತೆ ಅಂದರೆ ಗೊತ್ತಾಗೋದು ಹೇಗೆ ತನಿಖೆ ಮಾಡಿದರೆ ಗೊತ್ತಾಗತ್ತಲ್ಲ ಎಫ್ ಐ ಆರ್ ದಾಖಲಾದರೆ ಗೊತ್ತಾಗತ್ತಲ್ಲ ಅದರಲ್ಲೂ ಹಲ್ಲೆಗೊಳದೊಳಗಾದಂತಹ ವ್ಯಕ್ತಿ ಆತ ಹಿಂದುಳಿದ ಸಮುದಾಯಕ್ಕೆ ಸೇರಿದವನು ಅಂತ ಸಮುದಾಯ ಯಾವುದಾದರೂ ಇರಲಿ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಹಾಡಹಗಲೆ ಆಗುತ್ತೆ ಅಧಿವೇಶನ ನಡೀತಾ ಇದೆ ಬೆಳಗಾವಿ ನೀವು ಹೇಳಿದಾಗೆ ಸಾವಿರಾರು ಪೊಲೀಸರು ಸುತ್ತುವರೆದಿದ್ದಾರೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಆದರೆ ಇಂತಹ ಘಟನೆ ನಡೀತಾ ಇದೆ ಅಂತ ಸೊ ಇದು ಗೃಹ ಇಲಾಖೆ ಪೊಲೀಸರು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು ಯಾರು ಬೇಕಾದರೂ ಇರಲಿ ಎಷ್ಟೇ ಪ್ರಭಾವಿಗಳು ಇರಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಇಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಕಾನೂನು ಪಾಲನೆ ಮಾಡೋರು ಇದ್ದಾರಾ ಅನ್ನುವಂಥ ಅನುಮಾನ ವ್ಯಕ್ತ ಆಗುತ್ತೆ ಆ ಅನುಮಾನಕ್ಕೆ ಆಸ್ಪದೆ ಕೊಡದೇ ಇರೋ ಹಾಗೆ ಸರ್ಕಾರ ನಡ್ಕೊಳ್ಳಿ ಅನ್ನೋದು ನಮ್ಮ ಅಪೇಕ್ಷೆ ನ್ಯೂಸ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ jana